ವ್ಯವಸ್ಥೆ ಗಣತಂತ್ರ ರೀತಿಯಲ್ಲಿ ಹಲವಾರು ವರ್ಷದಿಂದ ಬೆಳೆದುಕೊಂಡು ಯಾವ ರೀತಿ ಜನಪರವಾಗಿರಬೇಕು ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋಣ. ಇವತ್ತು ನಮ್ಮ ದೇಶದ ನಾಗರಿಕರಿಂದ ಸುರಕ್ಷಿತವಾಗಿ ವಾಪಸ್ ಕರೆತರುವಂತಹ ಮಾಡಿ ಈ ನಮ್ಮ ದೇಶದ ಶಿಕ್ಷಣಕ್ಕೆ ಯಾವುದೇ ಕೊರತೆ ಇಲ್ಲ. ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಇದೆ ಕರ್ನಾಟಕ ಭಾರತದಲ್ಲಿ ಬರುತ್ತೆ. ಅಂದರೆ ಕರ್ನಾಟಕದಲ್ಲಿ ನಾವು ನೋಡಿದಾಗ ಸರ್ಪ್ಲೇಸ್ ಡಾಕ್ಟರ್ಸ್ ಪಬ್ಲಿಕ್ ಗೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಕ್ಕಲ್ಲಿ ಸಾಕಷ್ಟು ಯೋಜನೆಗಳನ್ನು ಮಾಡ್ತಿದ್ದಾರೆ. ಏನು ಎನ್ ಎಂ ಸಿಗಳಿಗೆ ತಿಳಿಸುವಂಥದ್ದು ಎಲ್ಲ ಮಾಡಬೇಕು ಅನ್ನೋಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿಕ್ಕಲ್ಲಿ ಈಗಾಗಲೇ ಯೋಜನೆಗಳನ್ನು ಮಾಡಿ ಇನ್ನೂ ಯಾವ ರೀತಿ ಸುಧಾರಣೆಗಳು ಮಾಡಬೇಕು ಒಟ್ಟಾರೆ ಈಗ ಹೇಳಿದಲ್ಲ ಈ ಸಂದರ್ಭ ನಮ್ಮ ನಾಡಿಗೆ ಒಳ್ಳೆಯದಾಗಬೇಕು ನಾಡಿಗೆ ಒಳ್ಳೆಯದಾಗಬೇಕು ಅಂದರೆ ಇಂಥ ಬಿಸಿ ಸಂದರ್ಭದಲ್ಲಿ ಭಾವನಾತ್ಮಕವಾಗಿರುವಂಥ ಈ ಸಂದರ್ಭದಲ್ಲಿ ಇಂಥ ಚರ್ಚೆ ಮಾಡಿದಾಗ ಇದು ರಿಯಾಕ್ಷನರಿ ಆಗಬೇಕು. ರಿಯಾಕ್ಷನರಿ ಆಗಬಾರ್ದು. ಸಮಯಾವಕಾಶ ಸಮಾಧಾನ ನೋಡಿ ಸೂಕ್ತವಾಗಿರುವಂಥ ಸಿನಿಮಾ ಸಮಾಜದ ಸಮಸ್ತ ಜನತೆಯ ಎಲ್ಲರ ಸಲಹೆಗಳನ್ನು ಪಡ್ಕೊಂಡು ಏನೇನು ಸುಧಾರಣೆಗಳು ತರಬಹುದು ಮುಂದಿನ ಮುಖ್ಯವಾಗಿ ಬೇಜವಾಬ್ದಾರಿತನ ಇರುವಂಥದ್ದು ಅವರ ಹೇಳಿಕೆ ಇದೆ. ಇಡೀ ವಿಶ್ವದಲ್ಲೇ ಬಹಳ ಉತ್ತಮವಾಗಿ ಇವ್ಯಾಕ್ಯುಯೇಷನ್ ಮಾಡ್ತಿರುವಂಥದ್ದು ಏರ್ ಲಿಫ್ಟಿಂಗ್ ಮಾಡ್ತಿರುವಂಥದ್ದು ಅವರ ದೇಶದ ನಾಗರಿಕರನ್ನು ಅನ್ನೋದು ಪ್ರಥಮ ಸ್ಥಾನದಲ್ಲಿರುವಂಥದ್ದು ಭಾರತ. ಬೇರೆ ಇನ್ಯಾವ ದೇಶವು ಭಾರತದ ಮಟ್ಟದಲ್ಲಿ ಭಾರತದ ಏನು ಕಾರ್ಯ ಆಚರಣೆ ಏನು ಮಾಡ್ತಿದ್ದೀವಿ ಆ ಮಟ್ಟದಲ್ಲಿ ಬೇರೆ ಯಾವ ದೇಶವೂ ಮಾಡಿರುವಂಥದ್ದಿಲ್ಲ. ಹಾಗಾಗಿ ಇವತ್ತಿನ ಮಟ್ಟದ ಯಾವುದನ್ನು ಗಮನಿಸದೆ ವಿರೋಧಿಸಬೇಕು ರಾಜಕೀಯ ಮಾಡಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದ ಈ ರೀತಿ ನಮ್ಮ ಪ್ರತಿಪಕ್ಷದ ಕಾಂಗ್ರೆಸ್ ನಾಯಕರು ಆಗಿದ್ದಾಗಲೇ ಮಾಹಿತಿಯ ಕೊರತೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಹೇಳಿಕೆಗಳನ್ನು ಖಂಡಿಸಿ ಇವತ್ತೇನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ ನಾಲ್ಕು ಸಚಿವರನ್ನು ಈ ಒಂದು ಜವಾಬ್ದಾರಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿ ಸ್ವತಃ ಅವರೇ ಹೋಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿಂಥ ಸವಾಲಿನ ಅಲ್ಲೇನು ಸಿಂಹ ಮಾತ್ರದಲ್ಲಿರುವಂತಹ ಸ್ಥಿತಿಯಲ್ಲಿ ಕಡಿಮೆ ಗೊತ್ತಿದೆ ಬಹಳ ಸವಾಲಿನ ಮಧ್ಯದಲ್ಲಿ ಯುದ್ಧದ ಮಧ್ಯದಲ್ಲಿ ಪ್ರತಿಯೊಬ್ಬರನ್ನು ಕರೆತರುವುದ ಸುಲಭ ಮಾತ್ರವಾಗಿಲ್ಲ. ಆದರೂ ಸಹ ಈ ಸವಾಲನ್ನು ಸ್ವೀಕರಿಸಿ ರಷ್ಯಾ ಪ್ರೆಸಿಡೆಂಟ್ ಅವ್ರ ಜೊತೆ ಮಾತಾಡೋದೇ ಆಗಲಿ ಯುಕ್ರೇನ್ ಅವ್ರ ಜೊತೆ ಆಗಲಿ ರೊಮ್ಯಾನಿಯಾ ಪೋಲ್ಯಾಂಡ್ ಈ ರೀತಿ ಬೇರೆ ಬೇರೆ ಎಲ್ಲ ದೇಶಗಳ ಜೊತೆ ಮಾತುಕತೆಯನ್ನು ಮಾಡಿ ನಮ್ಮ ದೇಶದ ನಾಗರಿಕರನ್ನು ವಾಪಸ್ ಕರೆತರಲಿಕ್ಕೆ ನಾಗರಿಕ ಪ್ರಯತ್ನ ಇದೆ. ಒಟ್ಟು 19,700 ಜನ ಇರುವಂಥದ್ದು ಈಗಾಗಲೇ 6,000 ಜನ ಕರೆತರುವಂಥದ್ದು 6,000 ಜನ ಇನ್ನು ಉಳಿದವರನ್ನು ಕರೆತರುವಂಥದ್ದು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ದಾರೆ. ಕನ್ನಡ ಭಾಷೆಗಳನ್ನು ತುಳು ಭಾಷೆ ಅಂತೇಳಿ ಭಾಷೆಗಳಲ್ಲಿ ಕನ್ನಡ ಭಾಷೆ ಬೇರೆ ಎಲ್ಲ ಭಾಷೆಗಳನ್ನು ಮಾತಾಡಿದ್ದಾರೆ. ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾಷೆಗಳನ್ನು ಬೆಳೆಸಬೇಕು ಅಂತ ಬಹಳ ಸ್ಪಷ್ಟವಾಗಿ ಮತ್ತು ರಾಜ್ಯ ಸಚಿವರು ಎಲ್ಲ ಭಾಷೆಗಳನ್ನು ಬೆಳೆಸಬೇಕು ಅಂತ ನಮ್ಮ ಕರ್ತವ್ಯ. SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकॉन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।